ಸೂತ್ರ ಏನು ಅಂತ ಹೇಳಿದ್ರೆ ಡಬಲ್ ಆಕ್ಟಿಂಗ್. ಡಬಲ್ ಆಕ್ಟಿಂಗ್ ಅಲ್ಲಿ ಒಬ್ಬರು ರೆಸ್ಟ್ ಕೊಟ್ಟಂಗಾಗತ್ತೆ. ಇವಳು ಇವಳೇ ನನ್ನ ಹೆಂಡತಿ ಅಂತ ತಿಳ್ಕೊಂಡ್ಬಿಟ್ಟಿರ್ತಾನೆ. ಅವಳು ಇವಳನ್ನ ಭಾವ ಅನ್ಬೇಕೋ ಇಲ್ಲ ಗಂಡ ಅನ್ಬೇಕೋ, ಅದಕ್ಕೆ ಇಡೀ ಸಿನಿಮಾದಲ್ಲಿ ಆ ರೂಮಲ್ಲಿ ಫುಲ್ ಅವಳಿತಾಳೆ, ಈ ರೂಮಲ್ಲಿ ಇವನಿರ್ತಾನೆ. ಇವರಿಬ್ರು ಮೊದಲನೇ ಸರೋಜಾದೇವಿ ಮತ್ತು ರಮೇಶ್ ಅವರು ಒಂದು ಹಾಡು ಹೇಳಿರ್ತಾರೆ, ಚಂದಿರ ಭೂಮಿಗೆ ಬೆಳಕನ್ನು ಚೆಲ್ಲಲು ಭೂಮಿಗೆ ಹುಣ್ಣಿಮೆ ಬರಬೇಕು. ಅದೇ ಹಾಡು ಹೇಳಿದ್ರೆ ಇವಳಿಗೆ ಗೊತ್ತಾಗುತ್ತೆ ಇವಳು ಬರ್ತಾಳೇನು ಅಂತ. ಇವನು ಹೇಳ್ತಾನೆ ಅದೇ ಹಾಡನ್ನ ಮತ್ತೆ, ಅವಳಿಗೆ ಗೊತ್ತಿಲ್ಲ ಆ ಹಾಡಂದು. ಅವಳು ಅದಕ್ಕೆ ಏನೇನೋ ಒಂದು ಸೇರಿಸ್ತಾಳೆ, ನೋಡಿ ನಮ್ಮಿಬ್ಬರ ಮಧ್ಯೆ ಒಂದು ಮಗು ಇದೆ, ಅದಕ್ಕೆ ಅವ್ರು ಹೇಳ್ತಾನೆ ಏನೂ ತಿಳಿಯದು ಮಲಗಿಸಿ ಬಾರೆ ತಾಮಸ ಬೇಕೇನು ಅವ್ ಮತ್ತೆ ಹೇಳ್ತಾಳು ಇಲ್ಲ ನಾನು ಬರೋ ಹಾಗಿಲ್ಲ ಅಂತ. ಈ ಸಂಭಾಷಣೆಯನ್ನು ಒಂದು ಹಾಡು ಮಾಡಿದ್ದಾರೆ ಎಚ್ ಸಿ ಉದಯಶಂಕರ್, ವಿಜಯ ಭಾಸ್ಕರ್ ಅವರು ಸಂಗೀತ ನಿರ್ದೇಶನ ಮಾಡಿದ್ದಾರೆ, ಡಾಕ್ಟರ್ ಬಿ ಬಿ ಶ್ರೀನಿವಾಸ್ ಮತ್ತು ಬಿ ಸುಶೀಲ ಹಾಡಿರ್ತಕ್ಕಂಥ ಗೀತೆನ ನಿಮ್ಮ ಮುಂದೆ ಹಾಡ್ತಾ ಇದ್ದಾರೆ ಶಿವಲಿಂಗ ಯರಗಲ್ ಹಾಗೂ ಜ್ಯೋತಿ ಕುಮಾರ್ ಸ್ವಾಮಿ. ನಮ್ಮಲ್ಲಿ ಜ್ಞಾನಪೀಠ ಪ್ರಶಸ್ತಿ ವಿಜೇತರ ಯಾರು ಸಿನಿಮಾಕ್ಕೋಸ್ಕರ ಹಾಡು ಬರೀಲಿಲ್ಲ,